ಸ್ನೇಹಿತರೆ ಇವತ್ತಿನ ದೊಡ್ಡದಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಹಂಗ್ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನ ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸೆ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ಮ ಕತೆಗಾರ ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ಮೊದಲೇದಾಗಿ ತಂತ್ರಜ್ಞಾನ ಹುದ್ದೆಗೆ ಅರ್ಜಿ ಹಂಗ್ ಕರೆದಿರ್ತಾರೆ ಎರಡನೇದಾಗಿ ಪ್ಯೂನ್ ಪೋಸ್ಟ್ ಆತ ಕ್ಲರ್ಕ್ ಹುದ್ದೆಗೆ ಅರ್ಜಿ ಹಂಗ್ ಕರೆದಿರ್ತಾರೆ ಇದು ಇಷ್ಟೇ ಅಲ್ಲ ಇಂಜಿನಿಯರಿಂಗ್ ಪೋಸ್ಟ್ ಕೂಡ ಖಾಲಿ ಇರತ್ತೆ ಇದರಲ್ಲಿ ಯಾವ ಬೇಕಾದ ಪೋಸ್ಟ್ ಗೆ ನೀವು ಆಯ್ಕೆ ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟಿರತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆನೇ ಏ ಟು ಜನರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋ ಕಣತನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ನೀವೇನಾದರೂ ಅರ್ಧ ತಕ್ಕೂ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡ್ತಾರ ಕಮೆಂಟ್ ಮಾಡಬಾರ್ದು ಅಂದ್ರೆ ಕುಣ್ತನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತು ದೊಡ್ಡ ಸ್ಟಾರ್ ಮುಖಿಂತ ಮೊದಲು ಆರಾಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳೆ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಲೋರ್ಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದಾದ ತಿಳಿಸ್ಕೊಡ್ತವೆ ನೋಡಿ ಈ ಒಂದು ಅಧಿಸೂಚನೆ ಜಾರಿಯಾದಂಥ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಹೊಸ ಅಧಿಸೂಚನೆಯಾಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿರುತ್ತೆ ಅಲ್ಲಿಂದ ಡಾನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅದರಲ್ಲಿ ತುಂಬಾ ಜನ ಅಭ್ಯರ್ಥಿ ಕಮ್ಯೂನ್ ಭಾಷೆ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಅಂತ ನೋಡಿ ಅಂತಾರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕು ಡಿಸ್ಕ್ರಿಪ್ಷನ್ ಇರತ್ತೆ ಅಥವಾ ಅಬೌವ್ ಸೆಕ್ಶನ್ ಇರತ್ತೆ ಅಲ್ಲಿಂದ ಜಾರ್ ಮಾಡಿಕೊಂಡು ಎಲ್ಲ ಒಂದು ಫಿಡಿಎಫ್ ಫಾರ್ಮ್ ಡಾನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ ಸ್ನೇಹಿತರೆ ಇಲ್ಲಿ ಕಲಿರೋ ಹುದ್ದೆ ಹೆಸರು ಗ್ರೂಪ್ ಎ ಮತ್ತು ಗ್ರೂಪ್ ಅಲ್ಲಿ ಕಲಿರೋ ಪೋಸ್ಟ್ ಆಗಿರತ್ತೆ ಈ ಒಂದು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಗ್ರೂಪ್ ಎ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸಿ ಅಥವಾ ಗ್ರೂಪ್ ಬಿ ಹುದ್ದೆ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಆನ್ಲೈನ್ ನಲ್ಲಿ ರಿಜಿಸ್ಟರ್ ಆಗಬೇಕು ಮತ್ತು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸಿದ್ರೆ ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಮತ್ತು ಇಲ್ಲಿ ಖಾಲಿರೋ ಹುದ್ದೆ ಪ್ರಕಾರ ನೋಡಿ ಮೊದಲಾಗಿ ತಂತ್ರಜ್ಞಾನ ಪೋಸ್ಟ್ ಖಾಲಿ ಇರತ್ತೆ ವೈಜ್ಞಾನಿಕ ಸಹಾಯಕ ಹುದ್ದೆ ಖಾಲಿ ಇರತ್ತೆ ಮತ್ತು ವೈಜ್ಞಾನಿಕ ಸಹಾಯಕ ಮತ್ತು ವೈಜ್ಞಾನಿಕ ಅಧಿಕಾರಿ ಪೋಸ್ಟ್ ಖಾಲಿ ರೆ ಇದರಲ್ಲಿ ಯಾವ ಬೇಕಾದ ಪೋಸ್ಟ್ ಗೆ ನೀವು ಆಯ್ಕೆ ಮಾಡಿಕೊಂಡು ಅರ್ಜಾನ ಸಲ್ಲಿಸೆ ಇನ್ನು ಎರಡ್ ಸಾವಿರದ ಅಂತ ಈ ಒಂದು ಪೋಸ್ಟ್ ಗೆ ಶೈಕ್ಷಣಿಕ ಅರ್ಹತೆ ನೋಡಿ ಮೊದಲಾಗಿ ಅಭ್ಯರ್ಥಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಈ ಒಂದು ತಂತ್ರಜ್ಞಾನ ಪೋಸ್ಟ್ ಗೆ ಐ ಟಿ ಐ ಜೊತೆಗೆ ಹತ್ತನೇ ಪಾಸ್ ಆಗಿರಬೇಕು ಇದು ಕಂಪಲ್ಸರಿ ಆಗಲೇಬೇಕು ಇನ್ನು ಎರಡನೇ ಪೋಸ್ಟ್ ನೋಡಿ ವೈಜ್ಞಾನಿಕ ಸಹಾಯಕ ಹುದ್ದೆಗೆ ಇದಕ್ಕೆ ಡಿಪ್ಲೊಮಾ ಮತ್ತು ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸಬೇಕು ಇದು ಕೂಡ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕಾಗತ್ತೆ ಕೊನೆಯಲ್ಲಿ ನೀವುನಾದ್ರು ತಸ್ತಮಾನ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸೆ ಇನ್ನು ವೈಜ್ಞಾನಿಕ ಸಹಾಯಕ ಪೋಸ್ಟ್ ಗೆ ಇದಕ್ಕೆ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದವರು ಅರ್ಜಿಯ ಸಲ್ಲಿಸೆ ಅಥವಾ ಇಲ್ಲಿ ತಮಾನ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿನ ಸಲಸೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂತೆ ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಅವ್ನ್ ಶಿಕ್ಷಕರ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಒಳಗಿನವರು ಅರ್ಜಿ ಸಲ್ಲಿಸೋಕೆ ಅವಕಾಶ ಇರೋದಿಲ್ಲ ಇನ್ನು ಗರಿಷ್ಠ ವಯಸ್ಸು ಸುಮಾರು ಮೂವತ್ತೈದು ವರ್ಷ ತನಕ ಇರತ್ತೆ ಮೂವತ್ತೈದು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸೋದಕ್ಕೆ ಇರೋ ಅವಕಾಶ ಇರೋದಲ್ಲ ಒಳಗಿನವರೇ ಅರ್ಜಿ ಸಲ್ಲಿಸೆ ಆದ್ರೆ ವಯಸ್ಸಿನ ಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರೋದ್ರಿಂದ ಒ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಅದೊಂದು ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ತನಕ ಸಡಿಲಿಕ್ಕೆರತ್ತೆ ಸಾರಿ ನಿಮ್ಮ ವಯಸ್ಸಿನ ಮಿತನ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸಿ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಪೋಸ್ಟ್ ಗೆ ಎಷ್ಟೆಷ್ಟು ವೇತನ ಕೊಡ್ತಾರೆ ಅಂದ್ರೆ ಹತ್ತೊಂಬತ್ತು ಸಾವಿರದ ಒಂಬತ್ತು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕುನೂರವರೆಗೆ ಪ್ರತಿ ತಿಂಗಳು ವೇತನ ಇರತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿರೋಲ್ಲ ವರ್ಷಕ್ಕೊಮ್ಮೆ ವೇತನ ಸೇನು ಕೂಡ ನಿಮಗೆ ಹೆಚ್ಚಿಗೆ ಮಾಡ್ತಾರೆ ಇದು ಕೇಂದ್ರ ಸರ್ಕಾರದ ಒಂದು ಸಿ ಪಿ ಸಿ ಪ್ರಕಾರ ನಿಮಗೆ ವೇತನ ಸೇನು ಕೂಡ ನೀಡೋದ್ರಿಂದ ಇಲ್ಲಿ ಮೊದಲನೇ ವರ್ಷದಲ್ಲಿ ಎಂಟುನೂರ ಐವತ್ತು ರೂಪಾಯಿಗೆ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲಿ ಒಂಬತ್ನೂರು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚಾಗತ್ತ ಇನ್ನು ಮೂರನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆಯನ್ನು ಕೂಡ ಹೆಚ್ಚಿಗೆ ಮಾಡ್ತಾರೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಇನ್ನು ಆಯ್ಕೆ ವಿಧಾನಕ್ಕೆ ಬರೋದಾದ್ರೆ ಮೊದ್ಲು ನಮಗೆ ಲಿಖಿತ ಪರೀಕ್ಷೆ ಮೇಲೆ ಕೌಶಲ್ಯ ಪರೀಕ್ಷೆ ಇನ್ನು ಸಂದರ್ಶನ ಮುಖಾಂತರಗೆ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇನ್ನು ಅರ್ಧ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾವುದೇ ವರ್ಗ ಆಗಬಹುದು ನಿಮಗೆ ಅರ್ಜಿ ಇರೋದಿಲ್ಲ ಉಚಿತವಾಗಿ ನೀವು ಅರ್ಜಿಯನ್ನ ಸಲ್ಲಿಸಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಕರ ಅಂತ ಇಲ್ಲಿ ಪ್ರಮುಖ ದಿನಾಂಕ ನೋಡಿ ಇದು ಕೊನೆಯ ಕಂಡೀಷನ್ ಆಗಿರತ್ತೆ ಈಗ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿವರೆಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಈ ಒಂದು ಹುದ್ದೆಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರದ್ದು ಅಂತ ನೋಟಿಫೇಷನ್ ನಮ್ಮ ಟೆಲಿಗ್ರಾಮ್ ಫೋಷ್ ನಲ್ಲಿ ಕೊಟ್ಟಿರುತ್ತೇವೆ ಅಲ್ಲಿ ದ್ವಾನ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದು